ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರಿಗೂ ಕೂಡ ಬಹಳ ಪಾಪ್ಯುಲಾರಿಟಿ ಇತ್ತು. ಸುಮ್ಮನೆ ಇಂದಿರಾ ಗಾಂಧಿ ಅವರು ಹೆಸರು ಹೇಳಿದ್ರೆ ಗೆಲ್ತಿದ್ರು. ನಾನು ಆಗ ಜನತಾ ಪಾರ್ಟಿನಲ್ಲಿದ್ದೆ, ಒಂದ್ಸಾರಿ ಕಾಂಗ್ರೆಸ್ ಲೀಡರ್ನ ಭೇಟಿ ಮಾಡಿದ್ದೆ. ಯಾರೋ ಮದರ್ ಇವರಿದ್ರಲ್ಲ, ಕೊಡಗಿನವರು ಮುಸ್ಲಿಂ ಲೀಡರ್ ಎಫ್ ಎಂ ಖಾನ್ ಒಂದ್ಸರಿ ಭೇಟಿ ಮಾಡಿದೆ. ಎಲ್ ಎಚ್ ನಲ್ಲಿ ಭೇಟಿ ಮಾಡಿದ್ದೆ ನಾನು. ಸುಮ್ಮನೆ ಆಕಸ್ಮಿಕವಾಗಿ ಸಿಕ್ಕಿದ್ರು ಭೇಟಿ ಮಾಡಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗ 1980 ನಾನು ಕ್ಯಾಂಡಿಡೇಟ್ ಆಗ್ಬಿಟ್ಟಿದ್ದೆ ಜನತಾ ಪಾರ್ಟಿಯಿಂದ, ಅಲ್ಲ ಜನತಾ ಲೋಕದಳದಿಂದ. ಸ್ವಲ್ಪ ದಿನ ನಾನು ಆಕಸ್ಮಿಕವಾಗಿ ನಮ್ಮ ಮಂಜುನಾಥ್ ಅವ್ರ ತಂದೆ ಯಾರು ಪ್ರೇಮ್ ಕುಮಾರ್ ನೋಡಕ್ಕೆ ಅಂತ ಅವ್ರ ರೂಮ್ಗೆ ಹೋದೆ. ಆಗ ಅಲ್ಲಿ ಬಂದರು ಅವ್ರು, ಯಾರೋ ಬಂದು ಪಾಪ ಕ್ಯಾಂಡಿಡೇಟ್ ಆಗಿದ್ದವರು ನಮಗೆ ಸ್ವಲ್ಪ ಸಹಾಯ ಮಾಡಿ ಸರ್ ಅಂತ ಹೇಳಿದ್ರು. ಏಯ್ ಸುಮ್ಮನೆ ಇಂದಿರಾ ಗಾಂಧಿ ಅವ್ರು ಇದು ಫೋಟೋ ತೋರಿಸೋಕೆ ಸಾಕು ಗೆಲ್ತೀಯ ಅಂತ ಹೇಳಿದ್ರು. ಆಮೇಲೆ ನಾವೊಂದ್ಸಾರಿ 1978 ರಾಜಶೇಖರ ಮೂರ್ತಿ ನಮ್ಮ ಕ್ಯಾಂಡಿಡೇಟು, ನಾನು ಜನತಾ ಪಾರ್ಟಿ ಅಧ್ಯಕ್ಷ ನಾನು. ಹಾರವಳ್ಳಿ ಅಂತ ಒಂದು ಊರು, ಚಾಮುಂಡೇಶ್ವರಿ ಕ್ಷೇತ್ರ, ಹಾರವಳ್ಳಿಗೆ ಹೋಗಿದ್ದೀವಿ. ರಾಜಶೇಖರ ಮೂರ್ತಿಯವರು ಜನಗಳ ಜೊತೆ ಎಲ್ಲ ಸೇರ್ಕೊಂಡು ಮಾತಾಡ್ತೀವಿ. ನಾನು ನೋಡೋಣ ಸುಮ್ಮನೆ ಒಳಗಡೆ ಬರೋಣ ಅಂತ ಬಂದೆ. ಆ ಮನೆಗೆ ಬಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಫೋಟೋ ಹಾಕೊಂಡವ್ರೆ. ನಾನು ಇದೇನೆಯಾ ನಿಮ್ಮ ಎಲ್ಲ ಯಜಮಾನರುಗಳು ಅಲ್ಲಿ ಜನತಾ ಪಾರ್ಟಿಗೆ ಓಟ್ ಕೊಡಬೇಕು ಅಂತ ಮಾತಾಡ್ತಾವ್ರೆ, ನೀವು ಇಂದಿರಾ ಗಾಂಧಿ ಫೋಟೋ ಹಾಕೊಂಡಿದ್ವಿ. ಸಾರ್ ಸುಮ್ಮನೆ ನಾವು ಓಟ್ ಹಾಕೋದಿಲ್ಲ ಸರ್, ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದು, ಇಂದಿರಾ ಗಾಂಧಿ ಅವರಿಗೆ ಓಟ್ ಹಾಕೋದು. ನಾನು ರಾಜಶೇಖರ ಮೂರ್ತಿಯವ್ರಿಗೆ ಹೇಳಿದೆ, ರೀ ರಾಜಶೇಖರ ಮೂರ್ತಿ ಊರಿನಲ್ಲಿ ನಮ್ಗೆ ಓಟ್ ಬರಲ್ಲ, ನಟರಿಗೆ ಹೋಗೋಣ ತೆಗೆದ್ದು ಅಂತ. ಬರನೂ ಇಲ್ಲ, ನಾವು ಬರೀ 3 4 ಓಟ್ ಬಂದಿದ್ದ ಊರಿನಲ್ಲಿ. ಪಾಪ್ಯುಲಾರಿಟಿ ಇತ್ತು.